ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು. ರಾಯಚೂರು ಜಿಲ್ಲೆಯ ಪಂಚಾಯಿತಿಗಳಲ್ಲಿ ನಡೆಯುತ್ತಿದೆ ಕುಲ್ಲಂ ಕುಲ್ಲಾ ಕಮಿಷನ್ ದಂಧೆ. ಪಿಡಿಒ, ಅಧ್ಯಕ್ಷ, ಜೆಇ, ಇಒ ಹಾಗೂ ಸಿಇಒಗೂ ಕೊಡಬೇಕಂತೆ ಕಮಿಷನ್. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ. ಇನ್ನು ಪಿಡಿಒ ಕೃಷ್ಣ ಎಂಬುವವರು ಎಲ್ಲರಿಗೂ ಇಂತಿಷ್ಟು ಕಮಿಷನ್ ಎಂದು ಫಿಕ್ಸ್ ಆಗಿದೆ, ಕಮಿಷನ್ ಕೊಡದೇ ಇದ್ರೆ ಇಲ್ಲಿ ಯಾವುದೇ ಕಾಮಗಾರಿ ಬಿಲ್ ಆಗೋದೇ ಇಲ್ಲವಂತೆ. ಹಾಗೆ ಈ ಗ್ರಾಮ ಪಂಚಾಯಿತಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ಗ್ರಾಮ ಪಂಚಾಯಿತಿ ಆಗಿದ್ದು ಎಲ್ಲರಿಗೂ ಕೊಟ್ಟ ಮೇಲೆ ನನಗೆ ಒಂದೇ ಪರ್ಸೆಂಟೇಜ್ ಉಳಿಯುತ್ತೆ ಎಂದು ಮಾತನಾಡುತ್ತಿರೋ ಪಿಡಿಒ ಕೃಷ್ಣ. ಯಾವುದೇ ಕಾಮಗಾರಿ ಮಾಡಿದರೂ ಪಿಡಿಒ, ಅಧ್ಯಕ್ಷ, ಜೆಇ, ಇಒ ಹಾಗೂ ಸಿಇಒಗೆ ಸೇರಿ 30-35% ಕಮಿಷನ್ ಕೊಡಬೇಕು ಎಂದು ಪಿಡಿಒ ಅವರ ಮಾತು. ಇಲ್ಲದಿದ್ದರೆ ನೂರಾರು ಕಾರಣ ಹೇಳಿ ಬಿಲ್ ತಡೆ ಹಿಡಿತಾರೆ ಪಿಡಿಒ ಎಂದು ಆರೋಪ ಮಾಡುತ್ತಾರೆ ಗುತ್ತಿಗೆದಾರ. ಇದು ಒಂದು ಉದಾಹರಣೆ ಅಷ್ಟೇ. ಇಡೀ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಕಮಿಷನ್ ದಂಧೆ. ಅಲ್ಲಪ್ಪ, ನಾನು ಇಲ್ಲಿ ನನ್ನ ಪೇಷಂಟ್ ಮೀರ್ಸಕ್ ಹೋಗ್ಬಾರ್ದು. ಈಗ ಒಂದು ಇದ್ರ ಪ್ರಕಾರ ನಾವು ಏನು ಲೆಕ್ಕ ಮಾಡಿದಾಗ ಇದ್ರ ಪ್ರಕಾರ ಲೆಕ್ಕ ಮಾಡಿ ಇದು ನೆಕ್ಸ್ಟ್ 40,000 ರೂಪಾಯಿ ಇದು ಪ್ಲಸ್ ಹಾಕಿರೋಲ್ಲ ಅಂದ್ರೆ ಪ್ಲಸ್ ಹಾಕಿ ನಿನ್ನ ಲೆಕ್ಕ ಒಪ್ಪಲಿಲ್ಲ ಅಂದ್ರೆ ಆಮೇಲೆ ಮತ್ತೆ ಇನ್ನೂ ಮಾತಿರ್ತಾವ. ಇದ್ರ ಪ್ರಕಾರ ತಡಿ, ಇಲ್ಲಿ ನಮ್ಮ 38% ಬೇಕಾ? 30 ಅಂದ್ರೆ ಇಲ್ಲಿ ಇದ್ರ 68 40 ಮೈನಸ್ ಮಾಡಿ ಇಲ್ಲಿ 28 ನಾವು ಅಂದ್ರೆ 3 ಸೇರಿ 28 ತೊಗೊಂಡಂಗ ಹೌದಾ? 3 ಸೇರಿದೋ ಒಬ್ರಲ್ಲ ಇಬ್ರಲ್ಲ 3 ಸೇರಿ 28 ತೊಗೊಂಡಂಗ ಆಯ್ತಾ? 28 ಅಂದ್ರೆ ಎಷ್ಟಾಯ್ತು? 1% ಆಯ್ತಂಗೆ ಹೌದಾ? ನಮ್ಮ ಪಿಡಿಒ, ಅಧ್ಯಕ್ಷ, ಜೆ ಮೂವರು ಕೂಡಿ 1% ತೊಗೊಂಡಂಗ ಆಯ್ತು. ಓನ್ಲಿ ಇದು ಕೊಟ್ಟಿದ್ದು ನಿಮ್ಗೆ ಕ್ವಶನ್ ಬಂದಿರೋದು ಏನಂದ್ರೆ ಈ ಟಿ ಪಿ ಅಷ್ಟೇ. ಟಿ ಪಿ ಅಂತೂ ನಾವು ಯುವ ಸಾಹೇಬರಿಗೆ ಹೇಳಿ ಸರ್ಗೆ ಅವ್ರಿಗೆ ಕೊಳ್ಳೇಬೇಕಾದ ಅಷ್ಟು ಕೊಟ್ಟಿವಿ. ನಾವು ಕೇವಲ ನಿಮ್ಮ ವರ್ಕಿಂದ 1% ತೊಗೊಂಡಿದ್ವಿ. ಈಗ ದೇವರಾಜ ನಮ್ಮದು 3-3 ತೊಗೊಂಡಿಲ್ಲ, ಈ ಲೆಕ್ಕ ಪ್ರಕಾರ 1% ತೊಗೊಂಡಿವಿ. 1% ಪಿಡಿಒ, 1% ಜೆಇ, 1% ಅಧ್ಯಕ್ಷ, 1% ಅಂದ್ರೆ 9% ಅವತ್ತು ಇದು ಇವ್ರನ್ನ ಹೇಳ್ಯಾರಂದ್ರೆ ಒಂಬತ್ ಕಟ್ ಮಾಡೈತ್ರಿ. ನಾನೇನು ಇಲ್ಲಿ 68,800 ಬಿಲ್ ಅವರು ಬರ್ಕೊಟ್ಟಿದ್ರು. ನಮ್ಗೆ ಅದು ಏನೈತ್ರಿ ಬಿಲ್ ತೋರ್ಸಂದ್ರೆ ಅದು ಎಲ್ಲ ಏನೈತಿ ಅದು ತೋರ್ಸಂದ್ರೆ ಅದು ಕ್ಲಿಯರ್ ಮಾಡ್ತಾರೆ. ಈ ಸುಮ್ಮನೆ ನೀವು ಲೆಕ್ಕ ತಂದು ತೋರ್ಸೋದು ಅವ್ರು ತೋರ್ಸೋದು ನೀವು ಹೇಳೋದು ಬೇಡ್ರೆ. ಅವು ಏನಿದ್ದು ತೋರಿಸ್ಬಿಡ್ರಲ್ಲ ಈ ಸೈ ನೋಡ್ರೆ ಇಷ್ಟು ಸಾವಿರ ಕೊಟ್ಟು ಅಂದ್ರೆ ನೀವು ಅಂದ್ರೆ 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 ತೋರ್ಸ್ರಿ ಅನ್ಮೇಶ್ ಹಂಗಂದ್ರೆ ದೇವರಾಜ್ ನಿನ್ನ ಪ್ರಕಾರ ಪೇಮೆಂಟ್ ಏನಾದ್ರು ಹೆಚ್ಚಿಗೆ ಮಾಡ್ಕೊಂಡಿವ ಅನ್ನೋದು ತಿಳಿದೈತನು ಎತ್ತಿ ಏನೋ ಅಂತಲ್ರಿ ತೋರ್ಸ್ರಿ ತೋರ್ಸ್ರಿ ಪೇಮೆಂಟ್ ಮಾಡಿದ್ದಿಲ್ಲ ತೋರ್ಸ್ರಿ ಏನಾರ ಹೆಚ್ಚಿಗೆ ಹೆಚ್ಚಿಗೆ ಏನಿಲ್ಲಲ್ರಿ ಇದ ಬಿಲ್ಲಿನಾಗ ತೋರ್ಸ್ರಿ ನಮ್ಗೇನ್ ಅಷ್ಟೇ ಏನಿಲ್ರಿ ಖರ್ಚ ಆಗಿತ್ತು ಅದಕ್ಕೆ ನಾವು ಏನ್ ಉಳಿಲ್ಲಪ್ಪ ಅಂಬೋ ಭಾವನೆ ಮಾತಾಡಿದ್ನಲ್ಲ ನಿಮ್ಗೆ ಏನು ತಲೆಗೆ ಹೋಗಿಲ್ಲ ಅಂತ ಅನ್ನಕ್ಕೆ ಅವಶ್ಯವಾಗಿ ಈಗ ಒಮ್ಮೆ ಎಮ್ ಎಲ್ ಎಸ್ ಆಗ್ಬಿಟ್ಟೆ. ಇಲ್ಲ ನಮ್ಗಿರ್ತಾರಂತಿಲ್ಕರಿ ನಾವ್ ಮಾತಾಡಿದ್ರೆ ಕಷ್ಟಪಟ್ಟು ಒಡಾಡಿ ಮಾಡ್ಯಾವಲ್ರಿ ಏನ್ ಉಳಿದಿಲ್ಲ ಅಂತಂದ್ರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.